ಹಲವಾರು ಪ್ರೀಮಿಯಂ ಆಚ್ಬ್ಯಾಕ್ ಫೀಚರ್ಸ್ಗಳನ್ನು ಹೊಂದಿರುವ ಟಾಟಾ ಮೋಟರ್ಸ್ನ ಬಹುನಿರೀಕ್ಷಿತ ಆಲ್ಟ್ರೋಸ್ ಕಾರನ್ನು ಅನಾವರಣಗೊಳಿಸಲಾಗಿದೆ. ಆಲ್ಟ್ರೋಸ್ ಎನ್ನುವ ಸಮುದ್ರ ಅಕ್ಕಿಯ ಬಲಿಷ್ಠ ಹಾಗೂ ಚತುರತೆಯ ಪ್ರೇರಣೆಯೊಂದಿಗೆ ಆಲ್ಟ್ರೋಸ್ ಕಾರನ್ನು ನಿರ್ಮಾಣ ಮಾಡಲಾಗಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ಈ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿರುವ ಮಾರುತಿ ಸುಜುಕಿ ಕಂಪನಿಯ ಬಲೆನೋ ಹಾಗೂ ಯುಂಡೈನ i20 ಕಾರುಗಳಿಗೆ ಪೈಪೋಟಿ ನೀಡಲು ಅಭಿವೃದ್ಧಿಪಡಿಸಿದೆ. ಈ ಹೊಸ ಕಾರು 2020 ಜನವರಿ ಕೊನೆಯ ವಾರದಲ್ಲಿ ಬಿಡುಗಡೆಯಾಗಲಿದೆ. ಇಂದಿನಿಂದಲೇ 21,000 ರೂಪಾಯಿಗಳನ್ನು ಪಾವತಿಸಿ ಮುಂಗಡ ಬುಕ್ಕಿಂಗ್ ಮಾಡಬಹುದಾಗಿದೆ. ಟಾಟಾ ಸಂಸ್ಥೆಯು ಸುಧಾರಿತ ತಂತ್ರಜ್ಞಾನದ ಆಲ್ಫಾ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಈ ಕಾರನ್ನು ಅಭಿವೃದ್ಧಿಪಡಿಸಿದೆ. ಇಂಪ್ಯಾಕ್ಟ್ 2.0 ಡಿಸೈನ್ನಿಂದಾಗಿ ಆಚ್ಬ್ಯಾಕ್ ಕಾರುಗಳಲ್ಲಿ ವಿಶೇಷ ಎನಿಸುವ ಆಲ್ಟ್ರೋಸ್ ಕಾರು ಗ್ರೇ ಮತ್ತು ಬ್ಲಾಕ್ ಬಣ್ಣದ ಕ್ಯಾಬಿನ್, ಡ್ಯಾಶ್ಬೋರ್ಡ್ ಸುತ್ತಲೂ ಸಿಲ್ವರ್ ಆಕ್ಸೆಂಟ್, ಹೈ ಎಂಡ್ ಆವೃತ್ತಿಯಲ್ಲಿ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳನ್ನು ಹೊಂದಿದೆ. ಹಾಗೆಯೇ ಸ್ಟ್ಯಾಂಡರ್ಡ್ ಆಗಿ ಹೊಸ ಕಾರಿನಲ್ಲಿ 7-ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಪಲ್ ಕಾರ್ ಪ್ಲೇ, ಆಂಡ್ರಾಯ್ಡ್ ಆಟೋ, ಫೋಲ್ಡ್ ಮಾಡಬಹುದಾದ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಹೈಟ್ ಅಡ್ಜಸ್ಟ್ ಮಾಡಿಕೊಳ್ಳಬಹುದಾದ ಡ್ರೈವರ್ ಸೀಟ್, ಎರಡೂ ಬದಿಯಲ್ಲೂ ಸೆಂಟರ್ ಆರ್ಮ್ರೆಸ್ಟ್, 12-ವೋಲ್ಟಿನ ಚಾರ್ಜಿಂಗ್ ಪೋರ್ಟ್ಸ್, 4 ಡೋರ್ಗಳಲ್ಲೂ ಬಾಟಲ್ ಹೋಲ್ಡರ್ಸ್, ಕೀಲೆಸ್ ಎಂಟ್ರಿ, ಹಿಂಬದಿಯ ಪ್ರಯಾಣಿಕರಿಗಾಗಿ ಎಸಿ ವೆಂಟ್ಸ್, ಇನ್ನೂ ಹಲವಾರು ಫೀಚರ್ಸ್ಗಳನ್ನು ಹೊಂದಿದೆ. ಆಲ್ಟ್ರೋಸ್ ಕಾರನ್ನು BS6 ಇಂಜಿನ್ ಹೊಂದಿರುವ 1.2 ಲೀಟರಿನ ಪೆಟ್ರೋಲ್ ಹಾಗೂ 1.5 ಲೀಟರಿನ ಡೀಸೆಲ್ ಇಂಜಿನ್ಗಳಲ್ಲಿ ಮಾರಾಟ ಮಾಡಲಾಗುವುದು. ಈ ಎರಡು ಇಂಜಿನ್ ಮಾದರಿಗಳಲ್ಲೂ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬ್ಯಾಕ್ಸ್ ಅನ್ನು ನೀಡಲಾಗುವುದು. ಟಾಟಾ ಮೋಟಾರ್ಸ್ ಹೊಸ ಕಾರಿನ ಇಂಜಿನ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದೆ. ಪೆಟ್ರೋಲ್ ಇಂಜಿನ್ ಮಾದರಿಯು 86 BHP ಪವರ್ ಹಾಗೂ 113 NM ಟಾರ್ಕ್ ಉತ್ಪಾದಿಸಿದರೆ ಡೀಸೆಲ್ ಇಂಜಿನ್ ಆವೃತ್ತಿಯು 90 BHP ಪವರ್ ಹಾಗೂ 200 NM ಟಾರ್ಕ್ ಉತ್ಪಾದಿಸುತ್ತದೆ. ಹೊಸ ಕಾರಿನಲ್ಲಿ ಡ್ಯುಯಲ್ ಏರ್ಬ್ಯಾಗ್, ABS, EBD, ರೇರ್ ಪಾರ್ಕಿಂಗ್ ಸೆನ್ಸರ್, ಐಸೋಫಿಕ್ಸ್ ಚೈಲ್ಡ್ ಮೌಂಟ್ ಸೀಟ್, ಫ್ರಂಟ್ ಫಾಗ್ ಲೈಟ್, ಇದರ ಜೊತೆಗೆ ಕಾರ್ನಿಂಗ್ ಫಂಕ್ಷನ್ ಸೌಲಭ್ಯಗಳನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಲಾಗುವುದು. ಹೊಸ ಆಲ್ಟ್ರೋಸ್ ಕಾರನ್ನು XE, XM, XT, XZ, XZ ಆಪ್ಷನ್ ಎಂಬ 4 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಹೊಸ ಆಲ್ಟ್ರೋಸ್ ಕಾರಿನ ಬೆಲೆಯು ದೆಹಲಿಯ ಎಕ್ಸ್ಷೋರೂಮ್ ದರದಂತೆ 5.50 ಲಕ್ಷಗಳಿಂದ ಆರಂಭವಾಗುವ ಸಾಧ್ಯತೆಗಳಿವೆ. ಟಾಪ್ ಎಂಡ್ ಮಾದರಿಯ ಬೆಲೆಯು 8 ಲಕ್ಷ ರೂಪಾಯಿಗಳಾಗುವ ಸಾಧ್ಯತೆಗಳಿವೆ. ಬಿಡುಗಡೆಯಾದ ನಂತರ ಆಲ್ಟ್ರೋಸ್ ಕಾರು ಯುಂಡೈ i20, ಮಾರುತಿ ಬಲೆನೋ, ಟೊಯೋಟಾ ಗ್ಲಾನ್ಸಾ ಮತ್ತು ಹೋಂಡಾ ಜಾಸ್ ಕಾರುಗಳಿಗೆ ಪೈಪೋಟಿ ನೀಡಲಿದೆ.